ओम नमः प्रणवार्थाय शुद्ध ज्ञानैकमूर्तये निर्मलाय प्रशांताय दक्षिणामूर्तये नमः। श्रुतिस्मृतिपुराणानां आलयं करुणालयं नमामि भगवत्पादशंकरं लोकशंकरं। दक्षिणामूर्तिस्तोत्र व्याख्यान सरणियल्लि इवत्तु हत्तनेय श्लोकवन्न ಮತ್ತು ಕೊನೆಯ ಶ್ಲೋಕವನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಹಿಂದಿನ ಶ್ಲೋಕದಲ್ಲಿ ಈಶ್ವರನ ಅಷ್ಟಮೂರ್ತಿ ಸ್ವರೂಪವನ್ನು ನೋಡಿದ್ವಿ, ಅದರ ವಿಸ್ತೃತ ರೂಪವಾದಂತಹ 36 ತತ್ವಗಳನ್ನು ಕೂಡ ನಾವು ಪರಿಶೀಲಿಸಿದ್ವಿ. ಈ ಸ್ತೋತ್ರದಲ್ಲಿ ಅಥವಾ ಈ ಶ್ಲೋಕದಲ್ಲಿ ಈ ಸ್ತೋತ್ರ ಪಾರಾಯಣದ, ಶ್ರವಣದ ಮತ್ತು ಸಂಕೀರ್ತನದ ಫಲವನ್ನು ತಿಳಿಸಲಾಗಿದೆ. ಹಾಗಾಗಿ ಇದು ಫಲಶ್ರುತಿಯ ಸ್ವರೂಪದಲ್ಲಿರುವ ಶ್ಲೋಕ. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮೂಷ್ಮಿಂಸ್ತವೇ ತೇನಾಸ್ಯ ಶ್ರವಣಾತ್ ತದರ್ಥ ಮನನಾತ್ ಧ್ಯಾನಾಚ್ಚ ಸಂಕೀರ್ತನಾತ್ ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ ಸಿದ್ಧೇತತ್ ಪುನರಷ್ಟಧಾ ಪರಿಣತಂ ಚೈಶ್ವರ್ಯಮವ್ಯಾಹತಂ. ಹೀಗೆ ಈ ಶ್ಲೋಕವನ್ನು ಹೇಳಲಾಗಿದೆ. ಇದರಲ್ಲಿ ಈ ಸ್ತೋತ್ರದ ಒಂದು ಫಲ ಏನು ಅಂದರೆ, ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮೂಷ್ಮಿಂಸ್ತವೇ. ಈ ಸ್ತವದಲ್ಲಿ ಅಥವಾ ಈ ಸ್ತೋತ್ರದಲ್ಲಿ ಪರಮೇಶ್ವರನ ಸರ್ವಾತ್ಮ ಭಾವವನ್ನು ಹೇಳಲಾಗಿದೆ. ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಹೇಗೆ ಈಗ ಪರಿಚ್ಛಿನ್ನವಾಗಿ ನಮ್ಮನ್ನು ನಾವು ಭಾವಿಸ್ತಾ ಇದ್ದೇವೆಯೋ, ಅಂದರೆ ನಾನು ಬೇರೆ, ಅವನು ಬೇರೆ, ಈ ವಸ್ತು ಬೇರೆ, ಇವೆಲ್ಲರನ್ನ ಬೇರೆ ಬೇರೆಯಾಗಿ ಭೇದಜ್ಞಾನ ಪುರಸ್ಸರವಾಗಿ ನಾವು ತಿಳ್ಕೊಳ್ತಾ ಇದ್ದೇವೆಯೋ, ಆದರೆ ಇದನ್ನೇ ವಿಸ್ತರಿಸಿ ನಾವು ಸರ್ವಾತ್ಮ ಭಾವವನ್ನು ಹೊಂದಬಹುದು ಅಂತ ಈ ಸ್ತೋತ್ರಗಳಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ. ಹೀಗೆ ಸರ್ವಾತ್ಮ ಭಾವವನ್ನು ತಿಳಿಸಿಕೊಡುವಂತಹ ಈ ಯಾವ ಸ್ತವ ಇದೆ, ದಕ್ಷಿಣಾಮೂರ್ತಿಯ ಸ್ತವ ಇದೆ, ತೇನಾಸ್ಯ ಶ್ರವಣಾತ್ ತದರ್ಥ ಮನನಾತ್ ಧ್ಯಾನಾತ್ ಚ ಸಂಕೀರ್ತನಾತ್. ಈ ಸ್ತೋತ್ರದ ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಸಂಕೀರ್ತನೆಗಳಿಂದ ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದ್ ಈಶ್ವರತ್ವಂ ಸ್ವತಃ. ಅಂದರೆ ಹೇಗೆ ಪರಮೇಶ್ವರನ ಸರ್ವಾತ್ಮಭಾವವನ್ನು ಇಲ್ಲಿ ತಿಳಿಸ್ಕೊಡಲಾಗಿದೆಯೋ, ಇಂತಹ ಶ್ಲೋಕದ ಶ್ರವಣದ ಮಾತ್ರದಿಂದ, ಶ್ರವಣ ಅಂದ್ರೇನು, ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಹೇಳಲಾಗಿದೆ. ಆತ್ಮದ ಜ್ಞಾನ ಹೇಗಾಗುತ್ತೆ, ಅದಕ್ಕೆ ಸಾಧನ ಏನು ಅಂತ ಪ್ರಶ್ನೆ. ಉಪನಿಷತ್ನಲ್ಲಿ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಲಾಗಿದೆ. ಈ ಜಗತ್ತಿನಲ್ಲಿ ದರ್ಶನೀಯವಾದಂಥದ್ದು ಯಾವ ತತ್ವ ಅಂದರೆ ಅದು ಆತ್ಮತತ್ವವೇ. ಹಾಗಿದ್ರೆ ಅದಕ್ಕೆ ಸಾಧನೆ ಯಾವುದು ಅಂದರೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಸಾಧನೆಗಳೆಂದು ಹೇಳಲಾಗಿದೆ. ಶ್ರವಣ ಅಂದ್ರೇನು ಅಂದರೆ ಗುರುಮುಖದಿಂದ ಆ ವಿಷಯವನ್ನು ತಿಳ್ಕೊಳ್ಳುವಂಥದ್ದು. ಶ್ರವಣ ಅಂದರೆ ಕೇಳೋದು ಅಂತಷ್ಟೇ ಅರ್ಥ ಅಲ್ಲ. ಕೇಳೋದು ಅಂದರೆ ಕೇಳಿ ನಾವು ಅದನ್ನು ಮರೆತು ಬಿಡ್ಬೋದು, ಆದರೆ ಹಾಗಲ್ಲ. ಇಲ್ಲಿ ಶ್ರವಣ ಅಂದರೆ ಅರ್ಥಜ್ಞಾನ ಪರ್ಯಂತವಾಗಿ ಆ ವಿಚಾರದಲ್ಲಿ ತೊಡಗಿಕೊಳ್ಳುವಿಕೆ. ಹಾಗಾಗಿ ಕೇಳೋದು ಒಂದು ಅಂಶ, ಆಮೇಲೆ ಅದರ ಅರ್ಥಜ್ಞಾನವೂ ಇಲ್ಲಿ ಆಗಬೇಕು. ಹೀಗೆ ಇದನ್ನು ಶ್ರವಣ ಅಂತ ಹೇಳ್ತೇವೆ. ಆತ್ಮನ ವಿಷಯದಲ್ಲಿ ನಾವು ಪೌನಃಪುಣ್ಯನ ಕೇಳಬೇಕು, ಗುರುಮುಖಾತ್ ಕೇಳಬೇಕು, ಉಪನಿಷತ್ ವಾಕ್ಯಗಳ ಮೂಲಕ ಕೇಳಬೇಕು. ಹೀಗೆ ಕೇಳ್ತಾ ಇದ್ದಾಗ ಆ ವಿಷಯದ ಒಂದು ಅರ್ಥದ ಗಾಂಭೀರ್ಯ ನಮಗೆ ಅರ್ಥವಾಗುತ್ತೆ, ಜೊತೆಗೆ ಸರಿಯಾಗಿ ಆ ವಾಕ್ಯಗಳ ಅರ್ಥ ಅಥವಾ ಸ್ಫುರಣೆ ಅನ್ನೋದಾಗುತ್ತೆ. ಇದನ್ನು ಶ್ರವಣ ಅಂತ ಹೇಳಿದರೆ, ಮನನ ಅಂದರೆ ಹೀಗೆ ಗುರುಮುಖದಿಂದ ಕೇಳಲ್ಪಟ್ಟಂತಹ ಅರ್ಥದಲ್ಲಿಯೂ ಕೆಲವೊಮ್ಮೆ ನಮಗೆ ಸಂಶಯ ಅನ್ನೋದು ಬರಬಹುದು, ಅಥವಾ ಯುಕ್ತಿಯುಕ್ತವಾಗಿ ಇಲ್ಲ ಅಂತನೋ ಅಥವಾ ಅದರಲ್ಲಿ ಸಂಶಯವೋ ಬರಬಹುದು. ಹಾಗಿದ್ದಾಗ ಶ್ರುತಿಯುಕ್ತವಾದಂತಹ ತರ್ಕದ ಮೂಲಕ ನಾವು ಅದನ್ನು ಚಿಂತಿಸುವುದನ್ನೇ ಮನನ ಅಂತ ಹೇಳ್ತಾರೆ. ಅರ್ಥಾತ್ ಉಂಟಾಗಬಹುದಾದ ಸಂಶಯಗಳನ್ನು ಅಥವಾ ಉಂಟಾಗಿರುವಂತಹ ಸಂಶಯಗಳನ್ನು ನಿವಾರಣೆ ಮಾಡುವುದಕ್ಕೆ ಇದೊಂದು ಸಾಧನ, ಮನನ ಅಂತ. ಹಾಗಾಗಿ ಶ್ರುತಿಯುಕ್ತವಾದ ತರ್ಕದ ಮೂಲಕ, ಇಲ್ಲಿ ಶ್ರುತಿಯುಕ್ತ ಅಂತ ಯಾಕೆ ಹೇಳ್ತೇವೆ ಅಂದರೆ, ಸಾಮಾನ್ಯ ನಮ್ಮ ಬುದ್ಧಿಗೆ ಹೊಳೆದಂತಹ ತರ್ಕಗಳಿಂದ ಇಂತಹ ಅತೀಂದ್ರಿಯವಾದ ವಿಷಯಗಳನ್ನು ನಿರ್ಣಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರಲ್ಲೂ ಆತ್ಮದ ವಿಚಾರವು ಉಪನಿಷತ್ ಪ್ರಮಾಣೈಕ ಗಮ್ಯವಾಗಿರೋದರಿಂದ ಮತ್ತು ಬ್ರಹ್ಮದಲ್ಲಿ ಶಬ್ದವೇ ಪರಮ ಪ್ರಮಾಣವಾಗಿರೋದರಿಂದ ಶ್ರುತಿಯುಕ್ತವಾದಂತಹ
ಆ ತರ್ಕ ಅಥವಾ ಶ್ರುತಿ ಅನುಕೂಲವಾದಂತಹ ತರ್ಕದ ಮೂಲಕ ನಾವು ಈ ಆತ್ಮತತ್ವದಲ್ಲಿ ದೃಢತೆಯನ್ನು ಪಡಿಬಹುದು. ಹಾಗಾಗಿ ಕೇವಲ ತರ್ಕದ ನಿರಾಕರಣೆಯನ್ನು ಅನೇಕ ಕಡೆಗಳಲ್ಲಿ ಬ್ರಹ್ಮಸೂತ್ರ ಇತ್ಯಾದಿಗಳಲ್ಲಿ ಮಾಡಲಾಗಿದೆ. ತರ್ಕ ಪ್ರತಿಷ್ಠಾನಾದಿತ್ಯಾದಿ ಸೂತ್ರಗಳಲ್ಲಿರ್ಬೋದು, ಹೀಗೆ ಎಲ್ಲ ಕಡೆ ಈ ಯಾವ ನಿರಂಕುಶ ತರ್ಕ ಅನ್ನೋದಿದೆ, ಮನುಷ್ಯನ ತರ್ಕ ಅನ್ನೋದಿದೆ, ಅದನ್ನು ಬುದ್ಧಿಶಕ್ತಿಗೆ ಅನುಗುಣವಾಗಿ ನಾವು ಮಾಡ್ತಾನೆ ಹೋಗ್ಬೋದು, ಆದರೆ ಅದಕ್ಕೆ ನಿಲುಗಡೆ ಅನ್ನೋದಿಲ್ಲ. ಹಾಗಾಗಿ ಶ್ರುತಿಯುಕ್ತವಾದಂತಹ ತರ್ಕದ ಸಹಾಯದಿಂದ ಮಾಡುವಂತಹ ಮನನವು ಆತ್ಮದ ಜ್ಞಾನಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತೆ. ಎಲ್ಲ ಸಂಶಯಗಳ ನಿವಾರಣೆಯ ದ್ವಾರ ಇದು ಆತ್ಮನ ಸ್ವರೂಪದ ನಿಶ್ಚಯಕ್ಕೆ ಕಾರಣವಾಗುತ್ತೆ. ಹೀಗೆ ಇದು ಎರಡನೇ ಸಾಧನವಾದರೆ ಮೂರನೆಯ ಸಾಧನ ನಿಧಿಧ್ಯಾಸನ. ನಿಧಿಧ್ಯಾಸ ಅಂದರೆ ಸಜಾತೀಯ ಪ್ರತ್ಯಯ ಪ್ರವಾಹೀಕರಣ, ಅಂದರೆ ವಿಜಾತೀಯ ಪ್ರತ್ಯಯ ಅನಂತರಿತ ಸಜಾತೀಯ ಪ್ರತ್ಯಯ ಪ್ರವಾಹೀಕರಣ. ವಿಜಾತೀಯ ಪ್ರತ್ಯಯ ಅನಂತರಿತ ಅಂದರೆ ವಿಜಾತೀಯ ಪ್ರತ್ಯಯ ಯಾವುದು ಅಂದರೆ ದೇಹಾದಿಗಳ ಬುದ್ಧಿ. ನಮ್ಮಲ್ಲಿಗೀಗ ನಾನು ದೇಹ, ನಾನು ಶರೀರ, ಅರ್ಥಾತ್ ನಾನು ಹೋಗ್ತೇನೆ, ನಾನು ಬರ್ತೇನೆ, ನಾನು ಸ್ಥೂಲ, ಕೃಶ ಇತ್ಯಾದಿಗಳೆಲ್ಲ ದೇಹ ಧರ್ಮಗಳೆಲ್ಲ ನಮ್ಮಲ್ಲಿ ಆರೋಪಿಸಲ್ಪಟ್ಟಿವೆ. ಸ್ವಭಾವತಃ ನಾವು ಹೀಗೆ ವ್ಯವಹರಿಸ್ತೇವೆ. ಆದರೆ ಇಂತಹ ಪ್ರತ್ಯಯ ಬರಲಿಕ್ಕೆ ಕೊಡಬಾರದು. ಹಾಗೆ ಬರದೇನೆ ಕೇವಲ ಆತ್ಮಪ್ರತ್ಯಯ ಅನ್ನೋದು, ಸಜಾತೀಯ ಅಂದರೆ ಬ್ರಹ್ಮ ಸಜಾತೀಯ ಅಂತರ್ಥ, ಅಂತಹ ಜ್ಞಾನ ನಿರಂತರವಾಗಿ ಆ ವಿಷಯಕವಾಗಿ ಅಭಿಧ್ಯಾನಿಸೋದು, ಇದನ್ನೇ ನಿಧಿಧ್ಯಾಸನ ಅಂತ ಹೇಳ್ತೇವೆ. ಹೀಗೆ ಈ ಮೂರು ಸಾಧನಗಳಿಂದ ನಾವು ಆತ್ಮಜ್ಞಾನವನ್ನು, ಸರ್ವಾತ್ಮ ಭಾವವನ್ನು ಪಡೆಯಬಹುದು. ಆತ್ಮನ ವಿಷಯದ ಶ್ರವಣ, ಯಾವತ್ತೂ ನಿರಂತರವಾಗಿ ಆತ್ಮದ ವಿಷಯದ ಶ್ರವಣ, ನಿರಂತರವಾದ ಮನನ ಮತ್ತು ಆ ವಿಷಯದಲ್ಲಿ ನಮ್ಮ ಚಿತ್ತವನ್ನು ಸ್ಥಾಪಿಸುವಿಕೆ ಮತ್ತು ನಿರಂತರವಾಗಿ ಅದರ ಧ್ಯಾನ, ಈ ಮೂರು ಸಾಧನಗಳಿಂದ ನಾವು ಆತ್ಮದ ಸಾಕ್ಷಾತ್ಕಾರವನ್ನು ಪಡೆಯಬಹುದು, ಜೊತೆಗೆ ಸರ್ವಾತ್ಮ ಭಾವವನ್ನು ಪಡೆಯಬಹುದು. ಹಾಗೆಯೇ ಅದರ ಸಂಕೀರ್ತನ ಅಂದರೆ ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಅಂತ ಹೇಳಲ್ಪಟ್ಟಿದೆ. ಹೀಗೆ ಅದರ ಚಿಂತನೆ ಜೊತೆಗೆ ಅದರ ಕಥನ, ನಾವು ಏನನ್ನು ಹೇಳೋದಿದ್ದರೂ ಆತ್ಮವಿಷಯಕವಾದ ವಿಚಾರವನ್ನು ಹೆಚ್ಚು ಹೆಚ್ಚು ಹೇಳ್ತಾ ಹೋದ ಹಾಗೆ ಆ ವಿಷಯದಲ್ಲಿ ನಮಗೆ ಇನ್ನಷ್ಟು ಆಸಕ್ತಿ, ಶ್ರದ್ಧೆ ಇತ್ಯಾದಿಗಳು ಬರುತ್ತೆ, ದೃಢತೆಯು ಸಿದ್ಧಿಯಾಗುತ್ತೆ, ಬೇರೆಯವರಿಗೂ ಆ ವಿಷಯದಲ್ಲಿ ಆಸಕ್ತಿ ಬರಬಹುದು. ಹೀಗೆ ಸಂಕೀರ್ತನ ಅನ್ನೋದನ್ನು ಕೂಡ ಇಲ್ಲಿ ಸೇರಿಸಲಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ತೇನಾಸ್ಯ ಶ್ರವಣಾತ್ ತದರ್ಥ ಮನನಾತ್, ಅರ್ಥದ ಮನನದಿಂದ, ಆಮೇಲೆ ಧ್ಯಾನಾತ್, ಧ್ಯಾನ ಅಂದರೆ ಇಲ್ಲಿ ನಿಧಿಧ್ಯಾಸನ, ಆಮೇಲೆ ಸಂಕೀರ್ತನಾತ್, ಸಂಕೀರ್ತನಗಳಿಂದ ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದ್ ಈಶ್ವರತ್ವಂ ಸ್ವತಃ, ಅಂದರೆ ಸರ್ವಾತ್ಮಭಾವವೆಂಬಂತಹ ಮಹಾವಿಭೂತಿಯೇ ನಮಗೆ ದೊರೆಯುತ್ತೆ. ಇದೇ ಈ ಸ್ತವದ, ಶ್ರವಣದ, ಮನನದ, ಸಂಕೀರ್ತನದ ಫಲ. ಅಂದರೆ ಈ ಇಲ್ಲಿ ಆ ಮಹಾವಿಭೂತಿ ಅನ್ನೋದೇನಿದೆ ಅಂದರೆ ಮಹಾವಿಭೂತಿ ಅಂದರೆ ಸರ್ವಾತ್ಮಭಾವವೆನ್ನುವಂತಹ ಮಹಾವಿಭೂತಿ, ಅದು ನಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಸ್ಯಾದ್ ಈಶ್ವರತ್ವಂ ಸ್ವತಃ, ಅಷ್ಟೇ ಅಲ್ಲ, ಈಶ್ವರನೇ ನಾವು ಆಗ್ತೇವೆ, ಅಂದರೆ ಈಶ್ವರತ್ವ ಪ್ರಾಪ್ತಿಯಾಗುತ್ತೆ ಅಂತ, ಅಂದರೆ ಸರ್ವಾತ್ಮಭಾವವೇ ಪ್ರಾಪ್ತಿಯಾಗುತ್ತೆ ನಮಗೆ ಅಂತ. ಅಷ್ಟೇ ಅಲ್ಲ, ಇದು ಪಾರಮಾರ್ಥಿಕವಾದದ್ದಾದರೆ ಸಿದ್ಧೇತತ್ ಪುನರಷ್ಟಥಾ ಪರಿಣತಂ ಚೈಶ್ವರ್ಯಂ ಅವ್ಯಾಹತಂ, ನಮಗೆ ಲೌಕಿಕವಾದಂತಹ ಐಶ್ವರ್ಯಗಳು, ಅಷ್ಟೈಶ್ವರ್ಯಗಳು ಕೂಡ ಸಿದ್ಧಿಯಾಗ್ತವೆ ಈ ಸ್ತವದ ಪಾರಾಯಣದಿಂದ. ಹೇಗೆ ಅಂದರೆ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಷಿತ್ವಂ ವಶಿತ್ವಂ ಚಾಷ್ಟಸಿದ್ಧಯ, ಹೀಗೆ ಅಷ್ಟಸಿದ್ಧಿಗಳಿವೆ. ಈ ಅಷ್ಟಸಿದ್ಧಿಗಳು ಕೂಡ ಈ ಸ್ತೋತ್ರದ ಪಾರಾಯಣದ ಮೂಲಕ ನಮಗೆ ಸಿದ್ಧಿಯಾಗುತ್ತೆ. ಏನಿದು ಅಷ್ಟೈಶ್ವರ್ಯ ಅಂದರೆ ಅಣಿಮಾ ಅಂಥೇಳಿದೆ. ಈ ಅಣಿಮಾವನ್ನು ನಾವು ಈ ಶಾಸ್ತ್ರೀಯ ರೀತಿಯಲ್ಲಿ ನೋಡಿದಾಗ ಅಥವಾ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ನೋಡಿದಾಗ ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಕೂಡ ಆ ಪರಮಾತ್ಮ ಅನ್ನೋದಿದೆ, ಪರಮಾತ್ಮ ತತ್ವ ಅನ್ನೋದಿದೆ. ಅದು ಎಷ್ಟು ಸೂಕ್ಷ್ಮವೋ ಅಷ್ಟೇ ವಿಸ್ತೃತವೂ ಆಗಿದೆ. ಇಂತಹ ಮಹತ್ತಾಗಿರುವಂತಹ ತತ್ವವು ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಕೂಡ ಇರೋದರಿಂದ ಆ ಎಲ್ಲ ಸೂಕ್ಷ್ಮ ಅವಯವಗಳಲ್ಲಿ ಸೇರಿಕೊಂಡಿರುವಿಕೆ ಅನ್ನೋದು ಅಣಿಮ ಅನ್ನೋದು. ಹಾಗೆ ಆ ಸಿದ್ಧಿ ಅನ್ನೋದು ಅಣಿಮ ಎನ್ನುವ ಸಿದ್ಧಿ ಕೂಡ ಇದರಿಂದ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಅಣಿಮಾ ಮಹಿಮಾ ಚೈವ, ಮಹಿಮಾ ಅಂದರೆ ಬೃಹತ್ತಾಗಿರುವಿಕೆ, ಇಡೀ ವಿಶ್ವದೆಲ್ಲೆಡೆ ಅಥವಾ ಪ್ರಪಂಚದೆಲ್ಲೆಡೆ ಎಲ್ಲ ಅವಯವಗಳಲ್ಲಿ ಇರೋದರಿಂದ ಅಥವಾ ಎಲ್ಲ ಸೂಕ್ಷ್ಮ ಪದಾರ್ಥಗಳಲ್ಲಿ ಇರೋದರಿಂದ ಈ ಮಹತ್ತಾಗುವಿಕೆ, ವಿಭುತ್ವ ಅನ್ನೋದು ನಮಗೆ ಸಿದ್ಧಿಯಾಗುತ್ತೆ, ಅದನ್ನೇ ಮಹಿಮಾ ಅಂತ ಹೇಳ್ತೇವೆ. ಗರಿಮಾ ಅಂದರೆ ಲಘಿಮಾ, ಗರಿಮಾ ಅಂದರೆ ಲಘಿಮಾ ಅಂದರೆ ಮೇರು ಪರ್ವತದ ಆಕಾರದಲ್ಲಿದ್ದರೂ ಕೂಡ ಯಾರಾದರೂ ಎತ್ತೋದಕ್ಕೆ ಬಂದರೆ ಈ ಹತ್ತಿಯ ಅಷ್ಟು
ಹಗುರವಾಗಿರುವಿಕೆ, ಇದನ್ನೇ ಲಘಿಮ ಅಂತ ಹೇಳ್ತೇವೆ. ಗರಿಮ ಅಂದರೆ ಪರಮಾಣುವಿನ ರೂಪದಲ್ಲಿದ್ದರೂ ಕೂಡ ಯಾರು ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಭಾರವಾಗುವಿಕೆ, ಇದನ್ನೇ ಗರಿಮ ಅಂತ ಹೇಳ್ತೇವೆ. ಪ್ರಾಪ್ತಿ ಅಂದರೆ ನಾವು ಪಾತಾಳ ಲೋಕದಲ್ಲಿದ್ದರೂ ಈ ಸತ್ಯಲೋಕದಲ್ಲಿರುವಂತಹ ಪದಾರ್ಥವನ್ನು ನಾವು ನೋಡಬಹುದು ಅಂತಹ ಒಂದು ಸಾಮರ್ಥ್ಯ. ಪ್ರಾಕಾಮ್ಯ ಅಂದರೆ ನಮಗೆ ಇಚ್ಛೆ ಬಂದ ಹಾಗೆ ಎಲ್ಲಿ ಬೇಕು ಈ ಆಕಾಶದ ಗಮನ ಇರ್ಬೋದು, ಸಂಚಾರ ಇರ್ಬೋದು ಇತ್ಯಾದಿ ಪರಮಾದ್ಭುತವಾದಂತಹ ಕಾರ್ಯವನ್ನು ಮಾಡುವ ಸಾಮರ್ಥ್ಯ. ಆಮೇಲೆ ಈಶಿತ್ವ ಅಂದರೆ ನಮಗೆ ಬೇಕಾದ ಹಾಗೆ ಲೋಕಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಅದನ್ನು ಅನುಭವಿಸುವಂತಹ ಸಾಮರ್ಥ್ಯ. ಆಮೇಲೆ ವಶಿತ್ವ ಅಂದರೆ ಈ ಲೋಕಪಾಲಾದಿ ಇಂದ್ರ ಇತ್ಯಾದಿಗಳನ್ನೆಲ್ಲ ನಿಯಂತ್ರಿಸುವಂತಹ ಒಂದು ಸಾಮರ್ಥ್ಯ. ಇದು ಕೇವಲ ಪರಮಾತ್ಮರಿಗೆ ಮಾತ್ರ ಸಾಧ್ಯ, ಸರ್ವಾತ್ಮ ಭಾವವನ್ನು ಹೊಂದಿದಂಥವರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಯಾರು ಮುಕ್ತಿಯನ್ನು ಹೊಂದುತ್ತಾರೋ, ಯಾರು ಮುಕ್ತಾತ್ಮರೋ ಅವರಿಗೆ ಈ ಎಲ್ಲ ಸಾಮರ್ಥ್ಯಗಳು ಬರುತ್ತವೆ. ಹಾಗಾಗಿ ಮೋಕ್ಷವೇ ಈ ಸ್ತೋತ್ರದ ಪ್ರಯೋಜನವೂ ಕೂಡ ಹೌದು, ಬ್ರಹ್ಮಾತ್ಮೈಕ್ಯವೇ ಈ ಸ್ತೋತ್ರದ ವಿಷಯವೂ ಹೌದು, ಹಾಗೆಯೇ ಪ್ರಯೋಜನವೂ ಹೌದು. ಇಂತಹ ಮಹತ್ ಪ್ರಯೋಜನದ ಒಂದು ಈ ಸ್ತೋತ್ರದ ಪಾರಾಯಣವನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಆ ಮೂಲಕ ದಕ್ಷಿಣಾಮೂರ್ತಿಯ ಒಂದು ಕೃಪೆಗೆ ಪಾತ್ರರಾಗಬೇಕು. ಹಾಗೆಯೇ ಸರ್ವಾತ್ಮ ಭಾವವನ್ನು ಯಥಾಶಕ್ತಿ ಬೆಳೆಸ್ಕೊಳ್ಳೋದಕ್ಕೆ, ಅದನ್ನು ಧ್ಯಾನಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಂತಹ ಒಂದು ಅತ್ಯಮೂಲ್ಯವಾದಂತಹ ಸ್ತೋತ್ರವನ್ನು ನಮಗೆ ಶಂಕರಾಚಾರ್ಯರು ಈ ದೃಷ್ಟಿಯಿಂದಲೇ ರಚಿಸಿಕೊಟ್ಟಿದ್ದಾರೆ. ಇಡೀ ವೇದಾಂತವನ್ನು ಓದಿ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಹಲವರಿಗೆ ಇಲ್ಲದೇ ಇರಬಹುದು. ಆ ಕಾರಣಕ್ಕಾಗಿ ಸಂಕ್ಷಿಪ್ತವಾಗಿ ಕೇವಲ 10 ಶ್ಲೋಕದಲ್ಲಿ ಸಮಗ್ರ ವೇದಾಂತ ಶಾಸ್ತ್ರದ ಸಮಗ್ರ ವೇದ ವೇದಾಂತಗಳ ತತ್ವ ಏನಿದೆಯೋ ಅದನ್ನು ಅತ್ಯಂತ ಆಕರ್ಷಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸ್ತೋತ್ರದ ಪಾರಾಯಣ ಅನ್ನೋದು ಸರ್ವವಿಧದಲ್ಲಿಯೂ ಲೌಕಿಕವಾಗಿಯೂ ಪಾರಲೌಕಿಕವಾಗಿಯೂ ನಮಗೆ ಶ್ರೇಯಸ್ಸನ್ನು ಕೊಡುವಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಸ್ತೋತ್ರ ಪಾರಾಯಣವನ್ನು ಪ್ರತಿನಿತ್ಯ ಮಾಡೋಣ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸರಣಿಗೆ ಇಲ್ಲೇ ಮಂಗಳವನ್ನು ಹಾಡ್ತಾ ಇದ್ದೇವೆ. ಧನ್ಯವಾದಗಳು.